ಸಾಬೇಕು ಅಂತ ಇಲ್ಲೇ ಜಾಂಡ ಊರಲ್ವಾ, ಇಲ್ಲೇ ಜೀವನ ನಡ್ಸ್ಕೊಂಡು ಹೊಟ್ಟೆ ಅನ್ನ ತಿನ್ನಲ್ವಾ, ಇಲ್ಲೇ ಇದ್ಮೇಲೆ ಇಲ್ಲಿನ ರೀತಿ ನೀತಿ ಬೇಕಿಲ್ವಾ, ಏನೋ ಬಡವ ರಾಸ್ಕಲ್ ನಿಂಗೆ ಕನ್ನಡ ಬರಲ್ವಾ. ಹಲೋ ಗೈಸ್, ಎಲ್ರಿಗೂ ಸ್ವಾಗತ. ಹೊಸ ವೀಡಿಯೋಗೆ ನೀವು ನೋಡ್ತಿದ್ದೀರಾ ಫ್ರೋಜನ್ ಗೇಮಿಂಗ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಕೆಳಗಡೆ ಕಾಣಿಸಿರೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಮತ್ತು ಅದರ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಒತ್ತಿ ಆಲ್ ನೋಟಿಫಿಕೇಷನ್ಗೆ ಸೆಟ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ, ಎಲ್ಲರೂ ಮಾಡ್ಕೊಳ್ಳಿ. ನೀವು ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೂ ನಮಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ. ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಟಾರ್ಟಿಂಗಲ್ಲೇ ನೋಡ್ದಂಗೆ ಕೊನೆ ತನಕ ನೋಡಿ. ಇವಾಗ ನಾನು ಆಡ್ತಿದ್ದೀನಿ ಸೋಲೋ ವರ್ಸಸ್ ಸ್ಕ್ವಾಡ್ ರ್ಯಾಂಕ್ ಮ್ಯಾಚ್. ಇದರಲ್ಲಿ ಎಲ್ಲರೂ ಅವ್ರ ಸ್ಕ್ವಾಡ್ ಜೊತೆ ಬಂದರೆ ನಾನು ಒಬ್ಬನೇ ಒನ್ ಮ್ಯಾನ್ ಆರ್ಮಿ ಥರ ಎಲ್ಲರೂ ಹೊಡಿಯೋಕೆ ಹೋಗ್ತಾಯಿದ್ದೀನಿ. ವೀಡಿಯೋ ಸಕ್ಕದ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೀವು ಸ್ಟಾರ್ಟಿಂಗಲ್ಲೇ ನೋಡಿದ್ದೀರಾ, ಫುಲ್ ನೋಡಿ ವೀಡಿಯೋನ. ನಾವು ಯಾವಾಗಲೂ ಇಳ್ಕೊಳ್ಳೋಂಗೆ ವರ್ಲ್ಡ್ ಫೇಮಸ್ ಪೀಕ್ದು ಮೇನ್ ಮನೆ ಮೇಲೆ ಇಳ್ಕೊಳ್ಳೋಣ. ನಾವೀಗ ಇಲ್ಲಿ ಯು ಐ ವಿಲ್ ನೋಡಿದಾಗ ಸುತ್ತಮುತ್ತ ಒಂದು ಸ್ವಲ್ಪ ಜನ ಬರ್ತವ್ರೆ, ಯು ಎ ವಿ ಅಲ್ಲ ರ್ಯಾಡರ್, ಒಂದಿಬ್ಬರು ಮೂರು ಜನ ಬರ್ತವ್ರೆ. ವೀಡಿಯೋ ಸ್ವಲ್ಪ ದೊಡ್ಡದಿರೋದ್ರಿಂದ ಗನ್ ಎತ್ಕೊಳ್ಳೋದೆಲ್ಲ ತೋರಿಸಿಲ್ಲ, ಕಟ್ ಮಾಡಿದ್ದೀನಿ. ಇವಾಗ ಮಲ್ಟಿ ವಿಂಡೋಯಿಂದ ನಮ್ಮ ಮನೆಯೊಳಗೆ ಯಾರೋ ಹೋಗ್ತವನೆ, ಅವ್ನು ನೋಡ್ಕೊಳ್ಳೋಣ. ಈಗ ಈ ಕಡೆ ಈ ಟೈರ್ ಮೇಲಿಂದ ಜಂಪ್ ಮಾಡೋಣ, ಗೊತ್ತೇ ಆಗಲ್ಲ ಅವನಿಗೆ ಜಂಪ್ ಮಾಡಿದ್ರಂಗೆ. ಇಲ್ಲಿಂದ ಈ ಇನ್ನೊಂದು ಟೈರ್ ಇದೆಯಲ್ಲ, ಈ ಕಡೆಯಿಂದ ಜಂಪ್ ಮಾಡಿ ಆ ಸೈಡಿಂದ ಬಂದರೆ ಅವನು ಏನೇನೋ ಅನ್ಕೊಂಡು ಗೊತ್ತೇ ಆಗಲ್ಲ ಅವನಿಗೆ. ಅವ್ನು ಈ ಕಡೆ ಕಾಯ್ತಾ ಇರ್ತಾನೆ. ಓ, ಮುಂದೆ ಯಾರೋ ಓಡ್ತಾ ಇದ್ದಾರೆ, ಅವ್ರು ನೋಡ್ಬಿಡೋಣ ಫಸ್ಟು. ಒಳ್ಳೆ ಡ್ಯಾಮೇಜ್ ಆಗಿದೆ, ಕವರ್ಗೆ ಹೋಗ್ಬಿಟ್ಟಿದ್ದಾಳೆ ಅವಳು. ಥೂ, ಇಳಿಯೋಕೆ ಹೋಗಿ ಬಿದ್ದೆ ಹೋದೆ. ಓ ಪಿ, ಇಲ್ಲಿ ಎಂ ಪಿ 40 ಸಿಕ್ಕಿದೆ, ಶಾರ್ಟ್ ರೇಂಜ್, ಒಳ್ಳೆ ಶಾರ್ಟ್ ರೇಂಜ್ ಸಿಕ್ಕಿದೆ. ಈಗ ಆ ಮನೆಯವನು ಏನದ ಏನು ಕಾಣಿಸ್ತಿಲ್ಲ ಆ ಮನೇಲಿ, ಈಚೆ ಹೋಗಿ ನೋಡೋಣ. ವಾ, ಇವಳು ಯಾರೋ ಬಂದ್ಬಿಟ್ಟಿದ್ದಾಳೆ ಆಗಲೇ. ಗ್ಲೂವಲ್, ಅವಳ ಹತ್ರ ಒನ್ ಪಂಚ್ ಮ್ಯಾನ್ ಗ್ಲೂವಲ್ ಸ್ಕಿನ್ನು ಇದೆ, ಎಮೋನೇಟೆಡ್ 7 ಸ್ಕಿನ್ನು ಇದೆ. ಫಸ್ಟ್ ಮೇಲೆ ಹೋಗ್ಬಿಡ್ತೀನಿ ನಾನು. ವಾ, ಇವನು ಯಾವನೋ ಬಂದು ಅವಳು ನೋಡ್ಬಿಟ್ಟು ಇವನು ಯಾರೋ ಬರ್ತಾವನ. ಈಗ ಚಿಂದಿ ಎಡ್ಬಿತ್ತು, ಇವಾಗ ಅವಳು ರಶ್ ಮಾಡ್ತಾಳೆ. ಬಂದಿದ್ದಾಳೆ ಅವಳು ಆಲ್ರೆಡಿ, ಹಿಂದೆ ಗ್ಲೂ ಹಾಲ್ ಹಾಕೊಂಡು ಹೋಗ್ಬಿಡೋಣ, ಇಲ್ಲ ಹೊಡೆದ್ಬಿಡ್ತಾಳೆ. ಎಮೋನೇಟ್ಸ್ ಅಂತ ಸಕ್ಕ ಡೇಂಜರ್ ಅದು. ಅವಳು ಒಂದು ಶಾರ್ಟ್ಗಳನ್ನ ಮಿಸ್ ಮಾಡಿದ್ಲು, ಹೊಡೆಯೋ ಚಾನ್ಸ್ ಇರು, ಹೊಡಿಲಿಲ್ಲ. ನಾವಿವಾಗ ಫಸ್ಟ್ ಕವರ್ಗೆ ಹೋಗ್ಬಿಡೋಣ ಒಂದು ಕಡೆ ನೀಟಾಗಿ. ಫುಲ್ ಹೀಲ್ ಆಗಿದ್ದೀನಿ, ಅವಳು ನೋಡ್ಯಾಕೆ ಅಂತ ಸುತ್ತಾಡ್ಕೊಂಡು ಆ ಕಡೆಯಿಂದ ಈ ಮಲ್ಟಿ ವಿಂಡೋಗೆ ಬಂದಿದ್ದೀನಿ. ಇಲ್ಲೊಂದು ಗ್ಲೂ ವಾಲ್ ಸಿಕ್ಕಿದೆ, ನೋಡೋಣ ಅವಳು ರಶ್ ಮಾಡ್ತಾಳ ಅಂತ. ಇಲ್ಲಿಂದ ಜಂಪ್ ಮಾಡೋಣ. ಓ, ಸರ್ಪ್ರೈಸ್, ಇಲ್ಲೇ ಇದ್ದಾಳೆ ಇವಳು. ನಾನು ಎಚ್ ಪಿ ಸಕ್ಕತ್ ಕಮ್ಮಿ ಇದೆ, ಇಲ್ಲಿಂದ ಫಸ್ಟ್ ಓಡ್ಬೇಕೀಗ. ಒಂದೇ ಗ್ಲೂ ವಾಲ್ ಇತ್ತು, ಅದನ್ನೂ ಹಾಕ್ಬಿಟ್ಟಿದ್ದೀನಿ ಈಗ. ಎಂಥ ಹೆಡ್ ಮಾತ್ರ ಇದು, ಆದರೆ ಇವಾಗ ಬಿದ್ದಿದ್ದ ಹೆಡ್ ಶಾಟ್ ಮಾತ್ರ ಬೇರೆಯೇ ಲೆವೆಲ್ ಹೆಡ್ ಶಾಟ್ ಬಿತ್ತೀಗ. ಇಲ್ಲಿಂದ ಸ್ವಲ್ಪ ಲೂಟ್ ಮಾಡ್ಕೊಳ್ಳೋಣ. ಇವಾಗ ವೀಡಿಯೋನ ಸ್ವಲ್ಪ ಸ್ಕಿಪ್ ಮಾಡಿರ್ತೀನಿ. ಎ ಫ್ಯೂ ಮೊಮೆಂಟ್ಸ್ ಲೇಟರ್, ಅಲ್ಲಿಂದ ಈ ಸಿಮೆಂಟೆಡ್ ಹೌಸ್ ಎಲ್ಲ ಹುಡುಕಿದ್ದೀನಿ, ಯಾರು ಇಲ್ಲ. ಇಲ್ಲಿ ಯು ಐ ವಿಲ್ ಒಬ್ಬ ಕಾಣಿಸಿದ್ದಾನೆ ಮುಂದೆ, ಅಲ್ಲಿ ಬಿದ್ದಿರೋ ಏರ್ಡ್ರಾಪ್ ಲೂಟ್ ಮಾಡ್ತಿರ್ಬೇಕು. ಇಲ್ಲೇ ಮೇಲೆ ಬರ್ತಾ ಇದ್ದಾನೆ, ಒಂದೆಡ್ಡು ಎರಡೆಡು ಸಕ್ಕತ್ತು. ಈ AR-94 ಸ್ಕಿನ್ ಮಾತ್ರ ಇರೋ ಬರೋ AR-94ಗಿಂತ ಇದೇ ಬೆಸ್ಟು. ಡಬಲ್ ರೇಟ್ ಆಫ್ ಫೈರ್ ಇರೋದ್ರಿಂದ ಮೊದಲೇ AR-94ಅಲ್ಲಿ ಹೈ ಫೈರ್ ರೇಟ್ ಇದೆ. ಇದು ಸೂಪರ್ ಸ್ಕಿನ್, ಆದರೆ ನನ್ನ ಹತ್ರ ಪರ್ಮನೆಂಟ್ ಇಲ್ಲ, ಒಳ್ಳೆ ಹೆಡ್ಗಳು ಬೀಳುತ್ತೆ ಮಾತ್ರ.
ಇವನೇನು ಒಬ್ಬನೇ ಬಂದಿದ್ನೋ ಇಲ್ಲ ಅವ್ರ ಸ್ಕ್ವಾಡ್ ಜೊತೆ ಬಂದಿದ್ನೋ ಗೊತ್ತಿಲ್ಲ. ಆ ಕಡೆ ಈ ಕಡೆ ಎಲ್ಲ ನೋಡ್ತೀನಿ ಫಸ್ಟು, ಯಾರು ಕಾಣಿಸ್ತಿಲ್ಲ ಆ ಕಡೆ ಈ ಕಡೆ. ಇವಾಗ ಹೇಳ್ರಪ್ಪ ಅಲ್ಲಿ ಏನಾದ್ರು ವೆಸ್ಟ್ ಗಿಸ್ಟ್ ಇದೆಯಾ ನೋಡೋಣ. ಇವನ್ನೆಲ್ಲ ಲೂಟ್ ಮಾಡ್ಕೊಂಬಂದಿದ್ದಾನೆ. ಓ, ಲೆವೆಲ್ 4 ವೆಸ್ಟ್ ಸಿಕ್ಕಿದೆ ಈಗ. ಇಲ್ಲಿ ಮುಂದೆ ಹೇಳ್ರಪ್ಪಲ್ಲ ಅದು ಮಾಸ್ಟರ್ ಟ್ರಕ್ ಬಿದ್ದಿದೆ, ಯಾರಾದರೂ ಇರ್ಬೋದು. ಓ, ಮುಂದೆ ಫಾರ್ಮುಲಾ 1 ರೇಸರ್ಸ್ ಬರ್ತಾ ಇದ್ದಾರೆ. ಬರಲಿ ಬರಲಿ, ಒಳ್ಳೆ ಡ್ಯಾಮೇಜ್ ಅಂತೂ ಆಗಿದೆ. ಓ, ನಾನು ಕೊಟ್ಟವ್ರ ಡ್ಯಾಮೇಜು. ನಾನು ಫಸ್ಟ್ ಮೇಲೆ ಹೋಗ್ತೀನಿ, ಒಂದು ಇನ್ನೆಲ್ ಮಾಡ್ಕೊಂಡಿದ್ದೀನಿ ಈಗ. ಇವನಿಗಂತೂ ಒಳ್ಳೆ ಡ್ಯಾಮೇಜ್ ಆಗಿದೆ. ಓಪಿ ಎಲ್ಲ ಸ್ಪ್ರೆಡ್ ಹೆಡ್ಗೆ ಬಿತ್ತು. ಒಬ್ಬ ಡೌನ್ ಆಗಿದ್ದಾನೆ, ಇನ್ನೊಬ್ಬ ಹಾಕಿದ್ದಾನೆ. ಸೊ ಅವ್ನಿಗೆ ಬೀಳ್ತಾ ಇಲ್ಲ, ಒಂದು ಶಾಟ್ ಒಂದೇ ಒಂದು ಶಾಟ್ ಬಿದ್ದಿದೀಗ. ಅವ್ನು ಕವರ್ಗೆ ಹೋಗಿದ್ದಾನೆ ಆ ಕಡೆ. ನಾವು ಸುತ್ತಾಡ್ಕೊಂಬಂದು ಹೊಡಿಯೋಣ. ಇಲ್ಲೇ ಬಂದ. ಥೂ, ನನ್ನ ತಲೆ ಮೇಲೆ ಹಾಕೋಬಿಟ್ಟೆ ಗ್ಲೂವಲು. ಅಷ್ಟೇ, ಅವ್ನು ಸ್ಕ್ವಾಡ್ ಅವರೇ ಇರಬೇಕಾ? ಹೇಳ್ರಪ್ಪ, ಅವ್ನು ಸ್ಕ್ವಾಡ್ ಅವರೇ. ಇವ್ರ ಲೂಟ್ ಬಾಕ್ಸಲ್ಲಿ ಬೇಕಾದಷ್ಟು ಗ್ಲೂವಾಲ್ಗಳು ಸಿಕ್ಕಿದೆ, ಇನ್ಹೇಲರ್ಗಳು ಸಿಕ್ಕಿದೆ, ಒಳ್ಳೆ ಲೂಟ್ ಇದೆ. ಇವ್ರ ಗ್ಲೂವಾಲ್ಗಳಿದ್ರು ಅದೇನಕ್ಕೆ ಯೂಸ್ ಮಾಡಿಲ್ವ ಗೊತ್ತಿಲ್ಲ. 3 hours later. ಇವಾಗ ಅಲ್ಲಿಂದ ಪೋಚಿನೋಕ್ಕೆಲ್ಲ ಹುಡುಕಿದ್ದೀನಿ, ಒಬ್ಬನೂ ಕಾಣಿಸಿಲ್ಲ. ಫ್ಯಾಕ್ಟ್ರಿ ಕಡೆಗೆ ಹೋಗ್ತಾ ಇದ್ದೀನಿ ಈಗ. ಆ ಕಡೆ ಸೈಡ್ ಒಬ್ಬ ಇದ್ದಾನೆ. ಇಲ್ಲಿ ಮುಂದೆ ಒಂದು ಗಾಡಿ ಬಂತು. ಬರೀ ಗಾಡಿ ಎತ್ಕೊಂಬರೋರೆ ತುಂಬ ಜನ ಆಗೋದ್ರು. ಡೌನ್ ಆಗೋನೆ, ಒಬ್ಬನೇ ಗಾಡಿ ಎತ್ಕೊಂಬಂದವನು. ಇವನು ನೋಡೋಣ ಇವಾಗ ಇವ್ನ ಟೀಮ್ಮೇಟ್ಸ್ ಯಾರು ಬರ್ತಾರ ರಿವೈವ್ ಮಾಡೋಕ್ಕೆ ಅಂತ. ಯಾರು ಬಂದಿಲ್ಲ ಇಲ್ಲಿ. ಫಿನಿಶ್ ಮಾಡಿಬಿಡ್ತೀನಿ ಯಾರಾದ್ರು ಕಿಲ್ಗಿಲ್ಲಿ ಎತ್ಬಿಟ್ರೆ ಆಮೇಲೆ. ಓ, ಮುಂದೆಯಿಂದ ಯಾರೋ ಅಟ್ಯಾಕ್ ಮಾಡ್ತಿದ್ದಾರೆ ಈಗ. ಇವಾಗ ಲೆಫ್ಟ್ ಸೈಡಲ್ಲೂ ಒಬ್ಬ ಇದ್ದಾನೆ, ಮುಂದೆನೂ ಒಬ್ಬ ಇದ್ದಾನೆ. ಸೊ ನಾನು ಸ್ಯಾಂಡ್ವಿಚ್ ಆಗಿದ್ದೀನೀಗ. ಈ ಹೆಡ್ ಶಾಟ್ಗಂತೂ ಓಪಿ ಚಿಂದಿ ಏನು ಹೇಳಿದ್ರು ಸಾಲಲ್ಲ. ಇವತ್ತಂತೂ ಬೇರೆ ಲೆವೆಲ್ದೇ ಹೆಡ್ ಶಾಟ್ ಕಳಿಸ್ಬಿಟ್ಟಿದೆ. ಫಸ್ಟ್ ಕಿಲ್ ಎತ್ಬಿಡೋಣ, ಒಳ್ಳೆ ಹೆಡ್ ಶಾಟ್ ಬಿಟ್ಟಿರೋ ಕಿಲ್ಲು. ಯಾವನಾರು ಎತ್ಗಿತ್ಬಿಟ್ರೆ ಇವನು ಒಂದಷ್ಟು ಗ್ಲೋವಲ್ ಇಟ್ಟಿದ್ದಾನೆ. ಅವ್ರು ನಾನು ಓಪನ್ ಆಗಿ ಬಂದಿದ್ದೀನಿ, ಅವ್ರೇನು ಕಾಣಿಸ್ತಿಲ್ಲ. ಅಲ್ಲೇ ಇದ್ದಾನೆ ಲೆಫ್ಟಲ್ಲಿ. ಒಂದು ಮಟ್ಟಕ್ಕೆ ಡ್ಯಾಮೇಜ್ ಆಗಿದೆ, ಅಷ್ಟೊಂದೇನು ಆಗಿಲ್ಲ. ಅವನೇ ಸ್ನೈಪರ್ ಇಟ್ಕೊಂಡಿದ್ದಾನೆ, M2V ಏನೋ. ಪೀಕ್ ಆ್ಯಂಡ್ ಫೈರ್ ಮಾಡಬೇಕು ಈಗ, ಇಲ್ಲಾಂದ್ರೆ ಒಂದೇ ಒಂದು ಶಾರ್ಟು ತಲೆಗೆ ಹೊಡೆದ್ಬಿಡ್ತಾನೆ. ಓದ್ಸಲಿ ಸೋಲೋ ವಸೆ ಸ್ಕ್ವಾಡ್ ಆಗಿದ್ದಾಗ ಅದೇ ಆಗಿದ್ದು. ವಾ, ಇಲ್ಲಿ ಇನ್ನೂ ಒಬ್ಬ ಬಂದಿದ್ದಾನೆ. ಇವಾಗ ಅವ್ರು ಫುಲ್ ಸ್ಕ್ವಾಡ್ ಇದ್ದಾರೋ ಏನೋ ಗೊತ್ತಿಲ್ಲ, ಇಲ್ಲ ಅವ್ರು ಇಬ್ಬರು ಇದ್ದಾರೆ ಅನಿಸುತ್ತೆ. ಇವನು ಲೆಫ್ಟಲ್ಲಿರೋನೇನೋ ಆ ಕಡೆ ಹೋಗಿದ್ದಾನೆ ಅನ್ಸುತ್ತೆ, ಕಾಣಿಸ್ತಿಲ್ಲ ಅವನು. ಅವ್ರೇನು ಒಡೆಯಂಗೆ ಕಾಣಿಸ್ತಿಲ್ಲ. ಈ ಗ್ಲೂವಲ್ಗಳೆಲ್ಲ ಎಕ್ಸ್ಪೈರ್ ಆಗುತ್ತೆ ಅನ್ಸುತ್ತೆ. ಹಿಂದೆ ಹೋಗ್ಬಿಡ್ತೀನಿ ಕವರ್ಗೆ. ಇವಾಗಲಾದರೂ ಹೊಡಿರೋ, ಈಗಲೂ ಹೊಡೆದಿಲ್ಲ, ನಂಗೆ ಓಪನಾಗಿ ಓಡಿ ಬರ್ತಿದ್ರು. ಈ ಥರ ಆಡಬೇಕಾದ್ರೆ ಹಿಂದೆ ಮುಂದೆ ಎಲ್ಲ ಬಂದ್ಬಿಡ್ತಾರೋ ಒಂದೊಂದ್ಸಲಿ. ಫೈರ್ ಆಗ್ತಿರೋದ ನೋಡ್ಕೊಂಡು ಹುಷಾರಾಗಿ ಹಿಂದೆ ಮುಂದೆ ಎಲ್ಲ ನೋಡಬೇಕು. ಇವನು ಲೂಟ್ ಬಾಕ್ಸ್ನ ಲೂಟ್ ಮಾಡೋಣ. ಸೊ ಇವನ ಹತ್ರ ಒಂದೇ ಒಂದು ಗ್ಲೋವಲ್ ಇದ್ದಿದ್ದು, ಅದಕ್ಕೆ ಒಂದು ಗ್ಲೋವಲ್ ವೇಸ್ಟ್ ಮಾಡಿದೆ ನಾನಿಲ್ಲಿ. ಅಲ್ಲಿ ಮೇಲಿರೋರು ಇಬ್ಬರು ಏನು ಫೈರು ಮಾಡ್ತಿಲ್ಲ, ಏನೋ ಕಾಣಿಸ್ತಿಲ್ಲ. ಅಲ್ಲಿ ಈಚೆ ಬಂದಿದ್ದಾನೆ, ಆ ಕಾಂಪೌಂಡ್ ಹಿಂದೆ ಇದ್ದಾನೆ, ಫೆನ್ಸ್ ಹಿಂದೆ. ಒಳ್ಳೆ ಡ್ಯಾಮೇಜ್ ಆಗಿತ್ತು ಗ್ಲೋವಲ್ ಹಾಕೋಬಿಟ್ಟ. ಇಲ್ಲೇ ಇಲ್ಲೇ ಓಡ್ತಿದ್ದಾನ ಅವನು, ನಾಕ್ ಆದ ಫಸ್ಟ್. ಓ, ನನಗೂ ಹೊಡೆದ ಅವನು. ಅವ್ನ ಟೀಮೇಟ್ ನನಗೂ ಹೊಡಿತಿದ್ದಾನೆ. ಫಸ್ಟ್ ಕಿಲ್ ಎತ್ಬಿಡೋಣ, ಇಲ್ಲ ರಿವೈವ್ ಆಗ್ಬಿಡ್ತಾರೆ. ಅವನು ಈ ಕಡೆ ಬರ್ತಿದ್ದಾನೆ. ಅವ್ನ ಟೀಮೇಟ್ನ ಲೂಟ್ ಮಾಡ್ಕೊಂಡು ಝೋನ್ಗೆ ಹೋಗ್ತಿದ್ದಾನೆ ಅನ್ಸುತ್ತೆ ಅವನು. ನಾನು ಫಸ್ಟ್ ಝೋನ್ಗೆ ಹೋಗ್ಬೇಕೀಗ.
ಈ ಝೋನಲ್ಲಂತೂ ಸಿಗಾಕಳ್ಳೇಬಾರ್ದು, ಫಸ್ಟ್ ಹೋಗ್ಬಿಡ್ಬೇಕು ಝೋನ್ಗೆ. ಅಲ್ಲೇ ಮುಂದೆ ಓಡ್ತಿದ್ದಾನೆ, ಒಳ್ಳೆ ಡ್ಯಾಮೇಜ್ ಆಗಿದೆ, ಕವರ್ಗೆ ಹೋಗ್ಬಿಟ್ಟ. ಸಕ್ಕರ್ ಡ್ಯಾಮೇಜ್ ಆಗಿತ್ತು ಅವನಿಗೆ, ಇನ್ನೊಂದು ಎರಡು ಮೂರು ಬುಲೆಟ್ ಇತ್ತು ಅವನಿಗೆ. ಇರಲಿ, ಇವಾಗ ನಾನು ಅದೇ ದಾರಿಲಿ ಹೋಗಬೇಕು, ಇವಾಗ ಅವನು ನನಗೆ ಆಟ ಆಡಿಸ್ಬೋದು. ಅವನೇನು ಕಾಣಿಸ್ತಾನೂ ಇಲ್ಲ, ನೋಡೋಣ. ನಾನು ಹಂಗೆ ಹೋಗ್ತೀನಿ, ಅವ್ನು ಇವಾಗ ಆರಾಮಾಗಿ ಅವ್ನು ಹೊಡೆದ್ರೆ ಎಡ್ ಬೀಳುತ್ತೆ, ಯಾಕಂದರೆ ಹೈಟ್ ಅಡ್ವಾಂಟೇಜ್ ಇದೆ ಆ ಕಡೆ. ಏನು ಫೈರ್ ಮಾಡಿಲ್ಲ ಅವ್ನು ನನಗೆ. ಇಲ್ಲಿ ಯಾವಾಗಲೋ ಫೈಟ್ ನಡೆದೋಗ್ಬಿಟ್ಟಿದೆ, ಎರಡು ಮೂರು ಲೂಟ್ ಬಾಕ್ಸ್ ಬಿದ್ದಿದೆ. ಇಲ್ಲೇ ಇದ್ನಲ್ಲ ಇವನು, ಅಲ್ಲೇ ಇದ್ದಾನೆ, ಅಲ್ಲೇ ಆ ಟವರಿಂದನೇ ಇದ್ದಾನೆ. ಇಲ್ಲಿಂದ ಅವ್ನು ನೇಡ್ ಮಾಡೋಣ. ಇಲ್ಲಿ ಹಿಂಗೆ ಬ್ಯಾಗ್ ಮಿಸ್ ಆಗಿ ಬ್ಯಾಗ್ ತೆಗೆದ್ಬಿಟ್ಟೆ ಇಲ್ಲಿ, ಅದು ನೇಡ್ ನನ್ನ ಪಕ್ಕನೇ ಬಿದ್ದುಬಿಡ್ತು. ಇರಲಿ, ಇನ್ನೂ ಒಂದು ನೇಡ್ ಮಾಡೋಣ, ಕುಕ್ ಮಾಡ್ಬಿಟ್ಟು ನೇಡ್ ಮಾಡೋಣ. ಇನ್ನೊಂದು ಸೆಕೆಂಡ್ ಇದಂಗೆ ಬಿಟ್ಟಿದ್ದೀನಿ, ನೋಡೋಣ. ವಾ, ಏನು ಡ್ಯಾಮೇಜ್ ಆಗಿಲ್ಲ ಅವನಿಗೆ. ಅವ್ನು ಝೋನ್ಗೋಸ್ಕರ ಕೆಳಗೆ ಹೋಗಿರ್ಬೋದು, ಇಲ್ಲ ಆ ಟವರ್ ಹತ್ರನೇ ನಿಂತಿರ್ಬೋದು. ಇನ್ನೂ 5 ಜನ ಇದ್ದಾರೆ ನನ್ನ ಬಿಟ್ಬಿಟ್ಟು, ಅವ್ರ ಮುಂದೆ ಇರ್ಬೋದು ಇನ್ನೊಂದು ಸ್ಕ್ವಾಡು. ನಾನು ಹೇಳ್ದಂಗೆ ಇದ್ದಾರೆ, ಇಲ್ಲೇ ಮುಂದೆ ಒಬ್ಬ ಬಂದಿದ್ದಾನೆ, ಒಂದು ಫುಲ್ ಸ್ಕ್ವಾಡ್ ಬಂದಿದೆ, ತಿಂದೇ ಹಿಡ್ ಬಿದ್ದಿದೆ ಒಬ್ಬಂಗೆ. ವಾ, ಇಲ್ಲಿ 3 ಜನ ಇದ್ದಾರೆ, ಅವರೇ ಗ್ಲೂವಲ್ ಹಾಕೋದವ್ರು ನನಗಿಂತ ಮುಂಚೆ. ಫುಲ್ ಸುತ್ತಾಡ್ಕೊ ಬಂದು ಹೊಡಿತೀನಿ ಇವ್ರಿಗೆ. ಇವಳಂತೂ ಒಳ್ಳೆ ಡ್ಯಾಮೇಜ್ ಆಗಿದೆ. ಅಯ್ಯೋ, ಜಸ್ಟ್ ಮಿಸ್, ನಾನು ಹೋಗ್ತಿದ್ದೆ ಈ ನೇಡಲ್ಲಿ, ರಿವೈವ್ ಕೊಡ್ತಾವಳೆ. ಇವನ್ಗೂ ತಿಂದೆ ಹಿಡ್ಡು, ಇನ್ನೊಬ್ಳಿದ್ದಾಳೆ. ಒಂದೊಂದು 100 HP ಹತ್ರ ಮಾಡಿಸ್ಬಿಟ್ಟಿದ್ದಾಳೆ ಇವಳು. ಯಪ್ಪ, ಏನು ಹಿಡ್ಗಳು ಬೀಳ್ತಿದೆ ಇವತ್ತು, ಇನ್ನೊಬ್ಳೇ ಬದುಕಿರೋದು ಅಷ್ಟೇ. ಒಂದು ಸ್ಕ್ವಾಡ್ ಕ್ಲಿಯರ್. ಇವತ್ತಂತೂ ಪ್ರತಿ ಕಿಲ್ಗೂ ಒಳ್ಳೊಳ್ಳೆ ಹೆಡ್ಗಳೇ ಬಿದ್ದಿರೋದು, ಬೇರೆಯೇ ಲೆವೆಲ್ ಹೆಡ್ಗಳು ಇವೆಲ್ಲ. ಈ ಹೆಡ್ಗೋಸ್ಕರ ಆದರೂ ಲೈಕ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಆದಷ್ಟು ಶೇರ್ ಮಾಡಿ. ಇನ್ನಿರೋನೊಬ್ಬ ನನ್ನ ಕೈಯಲ್ಲಿ ತಪ್ಪಿಸ್ಕೊಂಡೋದವನು. ಓ, ಇಲ್ಲೇ ನಿಂತವನು, 2 ಶಾಟ್ ಬಿತ್ತು, ಎಮ್ಮನೆ 2 ಶಾಟ್ ನೋಡಿದ್ದೀನಿ, 1 ಶಾಟ್ ಹೆಡ್ ಮತ್ತೆ ಹೋದ, ಮತ್ತೆ ಬೂಯ ಆಗಿದೆ. ಈಗ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು 50 ಸಬ್ಸ್ಕ್ರೈಬರ್ಸ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.